ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು RRB ಗ್ರೂಪ್ ಡಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಪಾರ್ಟ್ ಒನ್ನಲ್ಲಿ 25 ಕ್ವಶನ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ಪರಾಗಸ್ಪರ್ಶ ಉದ್ಯಾನವನ ಎಲ್ಲಿ ಸ್ಥಾಪನೆಯಾಗಲಿದೆ? ಸರಿಯಾದ ಉತ್ತರ ಉತ್ತರಾಖಂಡ. ಭಾರತದ ಮೊದಲ ನದಿ ಜೋಡಣೆ ಕೇನ್ ಬೆಟ್ವಾ ಯಾವ ಯಾವ ರಾಜ್ಯಗಳ ನಡುವೆ ನಡೆಯಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಈ ಎರಡು ನದಿಗಳಿಂದ ಸುಮಾರು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಿಂದ 7 ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ. 7 ಜಿಲ್ಲೆಗಳಿಗೆ ನೀರಾವರಿಯನ್ನು ಈ ನದಿಯು ಕಲ್ಪಿಸಲಿದೆ. ಈ ನದಿಯು ಕೇನ್ ನದಿಯು ಬೆಟ್ವಾ ನದಿಯನ್ನು ಬಂದು ಸೇರಲಿದೆ. ಇವೆರಡು ನದಿಗಳು ಯಮುನಾ ನದಿಯ ಉಪನದಿಗಳಾಗಿರುತ್ತವೆ. ಪ್ರಶ್ನೆ ಸಂಖ್ಯೆ 3, ಒಂದು ಪೆಟ್ಟಿಗೆಯಲ್ಲಿ 25 ಪೈಸೆ, 10 ಪೈಸೆ, 5 ಪೈಸೆ ನಾಣ್ಯಗಳು ಕ್ರಮವಾಗಿ 1, 2, 3 ಅನುಪಾತದಲ್ಲಿದ್ದರೆ ಇವುಗಳ ಒಟ್ಟು ಮೊತ್ತ 30 ರೂಪಾಯಿ, ಆದರೆ 5 ಪೈಸೆಯ ನಾಣ್ಯಗಳು ಎಷ್ಟು ಅಂತ ಕೇಳಿದ್ದಾರೆ. 25 ಪೈಸೆಯ ನಾಣ್ಯಗಳು, 10 ಪೈಸೆಯ, 5 ಪೈಸೆಯ ನಾಣ್ಯಗಳು ಕ್ರಮವಾಗಿ 1x, 2x, 3x ಅಂದರೆ 1, 2, 3 ಅನುಪಾತದಲ್ಲಿದ್ದಾವೆ. ಇವುಗಳ ಸಮ ವ್ಯಾಲ್ಯೂವನ್ನು ತೆಗೆದುಕೊಂಡಾಗ LCM ತೆಗೆದುಕೊಂಡಾಗ 60x/100 ಆಗಿರುತ್ತೆ. ಸೊ 60x/100 ಒಟ್ಟು 30 ನಾಣ್ಯಗಳು. x=30×100/60. ಸೊ ನಮಗೀಗ ಎಕ್ಸ್ನ ವ್ಯಾಲ್ಯೂ 50 ಅಂತ ದೊರಕಿತು. ಎಕ್ಸ್ನ ವ್ಯಾಲ್ಯೂ 50 ಆದರೆ 5 ಪೈಸೆಯ ನಾಣ್ಯಗಳ ಒಟ್ಟು ಅನುಪಾತ 3. ಸೊ 50×3 ಮಾಡಿದರೆ 150 ಬರುತ್ತೆ. ಸೊ ಸರಿಯಾದ ಉತ್ತರ C, 150. ಪ್ರಶ್ನೆ ಸಂಖ್ಯೆ 4, ಎಯು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುವವನು, ಬಿ ಮತ್ತು ಸಿ ಒಟ್ಟಿಗೆ ಅದೇ ಕೆಲಸವನ್ನು 3 ಗಂಟೆಗಳಲ್ಲಿ ಮಾಡುವವರು, ಎ ಮತ್ತು ಸಿ 2 ಗಂಟೆಗಳಲ್ಲಿ ಮಾಡುವವರು, ಹಾಗಾದರೆ ಬಿಯು ಏಕಾಂಗಿಯಾಗಿ ಮಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟು? ನಿಮಗೆ ವರ್ಕ್ ಮತ್ತು ಟೈಮ್ ಮೇಲೆ 1-2 ಕ್ವಶನ್ಗಳು ಖಂಡಿತ ಬರುತ್ತವೆ. A=1/4. ಬಿ ಕೆಲಸ ಗೊತ್ತಿಲ್ಲ. ಎ ಮತ್ತು ಸಿಯ ಕೆಲಸ 2 ಗಂಟೆಗಳಲ್ಲಿ ಮಾಡುತ್ತಾರೆ, ಬಿ ಮತ್ತು ಸಿ 3 ಗಂಟೆಗಳಲ್ಲಿ ಮಾಡುತ್ತಾರೆ. ಹಾಗಾದರೆ A+B+C, ಎ ಬಿ ಸಿಯ ಕೆಲಸ 1/2 + 1/3. ನಿಮಗೆ ಎ ಬಿ ಸಿಯ ಕೆಲಸ 7/12 ಸಿಗುತ್ತೆ. ಸೊ ನಮಗೆ ಎ ಬಿ ಸಿಯ ಕೆಲಸ ಮೈನಸ್ ಎ ಸಿಯ ಕೆಲಸ ಮಾಡಿದರೆ ಬಿ ದೊರೆಯುತ್ತದೆ. ಸೊ ಎ ಬಿ ಸಿಯ ಕೆಲಸ 7/12, ಎ ಸಿಯ ಕೆಲಸ 1/2. ಸೊ ನಮಗೆ B 1/2 ಬರುತ್ತೆ. ಸರಿಯಾದ ಉತ್ತರ C 12. ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವರು ಯಾರು? ಸರಿಯಾದ ಉತ್ತರ B ಇಲ್ತಮುಷಿ. 1192 ಶುರುವಾಗುವಂಥದ್ದು, ಆದರೆ ಕುತುಬ್ದೀನ್ ಐಬಕ್ ಅವರು ಬೇಸ್ಮೆಂಟ್ವರೆಗೂ ಮಾತ್ರ ಪೂರ್ಣಗೊಳಿಸುತ್ತಾರೆ. ನಂತರ ಇಲ್ತಮುಷಿ ಹಾಗೂ ಫಿರೋಜ್ ಶಾ ತುಗ್ಲಕ್ ಅವರು
ಪೂರ್ಣಗೊಳಿಸುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣವನ್ನು 10 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಮೊದಲ ಅರ್ಧ 21 ಕಿಲೋಮೀಟರ್ ಪರ್ ಅವರ್ನಲ್ಲಿ ಚಲಿಸಿದರೆ ಎರಡನೇ ಅರ್ಧವನ್ನು 24 ಕಿಲೋಮೀಟರ್ ಪರ್ ಅವರ್ನಲ್ಲಿ ಚಲಿಸುತ್ತಾನೆ. ಹಾಗಾದರೆ ಅವನು ಒಟ್ಟು ಕ್ರಮಿಸಿದ ದೂರವೆಷ್ಟು? ಇದು ಎವರೇಜ್ ಸ್ಪೀಡ್ ಮೇಲೆ ಇರುವಂತಹ ಸಮಸ್ಯೆ. ಮೊದಲ ಅರ್ಧವನ್ನು 21 ಕಿಲೋಮೀಟರ್ ಪರ್ ಅವರ್ನಲ್ಲಿ ಚಲಿಸಿದರೆ ಎರಡನೇ ಅರ್ಧವನ್ನು 24 ಕಿಲೋಮೀಟರ್ ಪರ್ ಅವರ್ನಲ್ಲಿ ಚಲಿಸುವನು. ನಾವೀಗ ಎವರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳೋಣ. ಸೊ ನಮಗೀಗ ಎವರೇಜ್ ಸ್ಪೀಡು 22.4 ಬಂತು. ಈಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಪೀಡ್ ಇಂಟು ಟೈಮ್, 22.4 × 10. ಸೊ ನಮಗೆ ಡಿಸ್ಟೆನ್ಸು 224 ಬಂತು. ಸೊ ಸರಿಯಾದ ಉತ್ತರ ಸಿ, 224 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7. ಹೇಮಾ ಮಾಲಿನಿ ದ ಬಿಯಾಂಡ್ ದ ಡ್ರೀಮ್ ಗರ್ಲ್ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ರಾಮ್ ಕಮಲ್ ಮುಖರ್ಜಿ. ಪ್ರಶ್ನೆ ಸಂಖ್ಯೆ 8. ಕೆಳಗಿರುವ ಬೆಟ್ಟಗಳನ್ನು ಆಯಾ ರಾಜ್ಯಗಳಿಗೆ ಅನುಸಾರವಾಗಿ ಹೊಂದಿಸಬೇಕು. ಸಿಮ್ಲಿಪಾಲ್ ಬೆಟ್ಟ ಇರುವುದು ಒರಿಸ್ಸಾದಲ್ಲಿ, ಅಥವಾ ಕಾಂಚನಜುಂಗ ಬೆಟ್ಟ ಇರುವುದು ಸಿಕ್ಕಿಂನಲ್ಲಿ. ನಂದಾದೇವಿ ಬೆಟ್ಟ ಉತ್ತರಾಖಂಡ, ನೋಕ್ರೆಕ್ ಬೆಟ್ಟ ಮೇಘಾಲಯ. A4 B2 C1 D3. ಪ್ರಶ್ನೆ ಸಂಖ್ಯೆ 9. ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಎ, ನಾಗಾಲ್ಯಾಂಡ್. ಈ ಉತ್ಸವವನ್ನು ಪ್ರತಿ ವರ್ಷ ಡಿಸೆಂಬರ್ 1 ರಿಂದ 10 ರವರೆಗೆ ಆಚರಿಸಲಾಗುತ್ತದೆ. ಇದನ್ನು ಹಬ್ಬಗಳ ಹಬ್ಬ ಅಂತ ಕೂಡ ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 10. ICC 2021 ಬೆಸ್ಟ್ ಆಲ್ರೌಂಡರ್ ಖ್ಯಾತಿ ಗಳಿಸಿದ ಆಟಗಾರ ಯಾರು? ಆಪ್ಷನ್ ಸಿ, ಜೇಸನ್ ಹೋಲ್ಡರ್. ಇವರು ವೆಸ್ಟ್ ಇಂಡೀಸ್ನ ಆಟಗಾರರು ಆಗಿರುತ್ತಾರೆ. ಪ್ರಶ್ನೆ ಸಂಖ್ಯೆ 11. ಪರಕ್ ಬ್ಯಾರೇಜ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಬಿ, ಪಶ್ಚಿಮ ಬಂಗಾಳ. ಇದು ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಜಲಾಶಯ. ಪ್ರಶ್ನೆ 11. ಭಾರತದ ಮೊದಲ AC ಸಹಿತ ರೈಲು ನಿಲ್ದಾಣ ಯಾವುದು? ಆಪ್ಷನ್ ಸಿ, ಬೆಂಗಳೂರು. ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಇದು ಭಾರತದ ಮೊದಲ AC ಸಹಿತ ರೈಲು ನಿಲ್ದಾಣ ಆಗಿದೆ. ಯಾವ ಬೆಟ್ಟಗಳನ್ನು ನೀಲಿ ಬೆಟ್ಟಗಳೆಂದು ಕರೆಯುವರು? ನೀಲಗಿರಿ ಬೆಟ್ಟಗಳನ್ನು ನೀಲಿ ಬೆಟ್ಟಗಳೆಂದು ಕರೆಯುವರು. ನೀಲಗಿರಿ ಬೆಟ್ಟಗಳು ಅಂದರೆ ತಮಿಳಿನಲ್ಲಿ ನೀಲಿ ಬೆಟ್ಟಗಳು ಅಂತ ಅರ್ಥ. ಇವುಗಳು ಸೂರ್ಯನ ಕಿರಣಗಳಿಗೆ ಹತ್ತಿರವಿರುವುದರಿಂದ ನೀಲಿ ಬಣ್ಣದಲ್ಲಿ ಕಾಣಸಿಗುತ್ತವೆ. ಕ್ಯಾಲಿಕಟ್ನ ಈಗಿನ ಹೆಸರು ಏನು? ಆಪ್ಷನ್ ಎ, ಕೋಜಿಕೋಡೆ. ಕೇರಳದ ಕ್ಯಾಲಿಕಟ್ ಜಿಲ್ಲೆಯ ಈಗಿನ ಹೆಸರು ಕೋಜಿಕೋಡೆ. ಕಂಪ್ಯೂಟರ್ನ ಭಾಷೆಯಲ್ಲಿ 1 KB ಅಂದರೆ ಎಷ್ಟು? ಆಪ್ಷನ್ ಸಿ, 1024 bytes.
ಅದನ್ನು 1024 ಅಂತ ಮಾಡಿಕೊಳ್ಳಿ. ಕಿತ್ತಳೆ ಹಣ್ಣುಗಳಿಗೆ ಪ್ರಸಿದ್ಧವಾದ ನಗರ ಯಾವುದು? ಆಪ್ಷನ್ ಎ ನಾಗಪುರ. ಇದು ಕಿತ್ತಳೆ ಹಣ್ಣುಗಳಿಗೆ ಪ್ರಸಿದ್ಧವಾದ ನಗರ, ಆರೆಂಜ್ ಸಿಟಿ ಅಂತಲೂ ಕರೆಯುತ್ತಾರೆ. ಇಲ್ಲಿ ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ಹಣ್ಣುಗಳಿಗೆ ಪ್ರಸಿದ್ಧವಾದ ನಗರಿ ಅಂತ ಕರೆಯುತ್ತಾರೆ. ಭಾರತದ ಮೊದಲ ಪೈಲಟ್ ರಹಿತ ರಾಕೆಟ್ ಯಾವುದು? ಆಪ್ಷನ್ ಸಿ ಲಕ್ಷ್ಯ. ಇದು ಭಾರತದ ಮೊದಲ ಪೈಲಟ್ ರಹಿತ ರಾಕೆಟ್ ಆಗಿದೆ. ಭಾರತದ ರೈಲು ನಕಾಶೆಯಲ್ಲಿ ಜಮ್ಮು ಕಾಶ್ಮೀರ ಕಾಣಿಸಿಕೊಂಡ ವರ್ಷ ಯಾವುದು? ಆಪ್ಷನ್ ಬಿ 1965. ಪ್ರಶ್ನೆಯ ಸಂಖ್ಯೆ 19. ಈ ಕೆಳಗಿನವುಗಳನ್ನು ಸರಿಯಾಗಿ ಜೋಡಿಸಿ. ಗೋಲ್ಡನ್ ಸಿಟಿ ಜೈಸಲ್ಮೇರ್, ಸಿಲ್ವರ್ ಸಿಟಿ ಕಟಕ್, ವೈಟ್ ಸಿಟಿ ಉದಯಪುರ, ಪಿಂಕ್ ಸಿಟಿ ಜೈಪುರ್. ಆಪ್ಷನ್ ಸಿ ಸರಿಯಾದ ಉತ್ತರ. ಆಕ್ಯುಪಂಕ್ಚರನ್ನು ಹೆಚ್ಚಾಗಿ ಬಳಸುವ ದೇಶ ಯಾವುದು? ಆಪ್ಷನ್ ಸಿ ಚೀನಾ ಸರಿಯಾದ ಉತ್ತರ. ಇದೊಂದು ಪ್ರಾಚೀನ ವೈದ್ಯಕೀಯ ಪದ್ಧತಿ. ಆಕ್ಯುಪಂಕ್ಚರನ್ನು ಕನ್ನಡದಲ್ಲಿ ಸೂಜಿ ಚಿಕಿತ್ಸೆ ಅಂತಲೂ ಕರೆಯುತ್ತಾರೆ. ಚೀನಾದಲ್ಲಿ ಇನ್ನೂ ಇದು ಜಾಸ್ತಿಯಾಗಿ ಬಳಕೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 21. ಮಹಾರಾಷ್ಟ್ರದ ರಾಜ್ಯದ ಯಾವ ಭಾಗವು ಹೊಸ ರಾಜ್ಯಕ್ಕಾಗಿ ಬೇಡಿಕೆ ಒಡ್ಡಿದೆ? ಆಪ್ಷನ್ ಸಿ ವಿದರ್ಭ. ಇದು ಹೊಸ ರಾಜ್ಯಕ್ಕಾಗಿ ಈಗಾಗಲೇ ಬೇಡಿಕೆ ಒಡ್ಡಿದೆ. 23. ಕಿನಾನ್ ಎಂಬ ಪದವು ಯಾವ ಕ್ರೀಡೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಸ್ನೂಕರ್. ನಾಥುಲ ಕಣಿವೆ ಮಾರ್ಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಇದನ್ನು ಚೀನಾ ಮತ್ತು ಭಾರತದ ವ್ಯಾಪಾರ ಮಾರ್ಗವಾಗಿ ಕೂಡ ಬಳಸುತ್ತಾರೆ. ಕೊನೆಯ ಪ್ರಶ್ನೆ. ಹಿಂದೂ ನಾಗರಿಕತೆಯ ಮುಖ್ಯ ಕಸಬು ಯಾವುದು? ಆಪ್ಷನ್ ಸಿ ವಾಣಿಜ್ಯ. ಇದು ಹಿಂದೂ ನಾಗರಿಕತೆಯ ಮುಖ್ಯ ಕಸಬು ಆಗಿದೆ.